ನಮ್ ಗ್ಯಾರಂಟಿ ಏಟ್ ಏನಂತ ಗೊತ್ತಿಲ್ಲ. ಬಿಜೆಪಿ ಅವ್ರಿಗೆ ಗಾಬರಿ ಆಗ್ಬಿಟ್ಟಿದ್ರು ನಮ್ ಗ್ಯಾರಂಟಿ ಏಟ್. ಅಲ್ಲರಿ ನೋಡಿಯಪ್ಪ, ಪಾಪ ಅವನೇನೋ ಮೆಂಟಲ್ ಕೇಸು, ಅವನು ಮಾತಾಡಲಿ, ಅವನು ಎಲ್ಲ ಅವನೇನು ಬೇಕಾದ್ರೂ ಮಾತಾಡ್ತಾನೆ ಮಾತಾಡ್ಕೊಳ್ಳಿ. ನನಗೆ ನಿಮ್ಮ ಬಗ್ಗೆ ನನಗೆ ಭಾಳ ಅನುಕಂಪ ಆಗ್ತಾ ಇದೆ. ನೀವೆಲ್ಲ ಭಾಳ ವಿದ್ಯಾವಂತರಿದ್ದೀರಿ, ಪ್ರಜ್ಞಾವಂತರಿದ್ದೀರಿ. ನಿಮ್ಮ ಚಾನೆಲ್ಗಳಲ್ಲಿ, ನಿಮ್ಮ ಪೇಪರ್ಗಳಲ್ಲಿ ಎಲ್ಲ ನಿಮಗೆಲ್ಲ ಒಂದು ಇಮೇಜ್ ಭಾಳ ಮುಖ್ಯ. ಯಾರು ಏನೇನೋ ಆಗ್ತಾರೆ ಅಂತ ಅಷ್ಟೆಲ್ಲ ದೊಡ್ಡ ನ್ಯೂಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಇಮೇಜ್ ಏನಾಗಬೇಕು? ಏನಾದ್ರು ಸತ್ಯ ಏನಾದ್ರು ಇದೆಯಾ ಇಲ್ಲ? ಈಗ ನಾನು ನಿಮ್ಮ ಮಾಧ್ಯಮದವ್ರಿಗೆ ಯಾರೋ ಒಬ್ಬ ಹೇಳ್ಬಿಡ್ತಾನಪ್ಪ ನಿಮ್ಮ ಮಾಧ್ಯಮಕ್ಕೆ 100 ಕೋಟಿ ಕೊಟ್ಬಿಟ್ಟಿದ್ದಾನೆ ಹಾಕ್ಬೇಡ ಅಂತ, ನೀವು ಹಾಕೋಕ್ಕಾಗ್ತದ ಅದನ್ನು? ಕ್ಯಾನ್ ವಿ ಬ್ಲೇಮ್ ಎನಿ ಒನ್? ಏನೋ ಒಂದು ಆಧಾರ ಬೇರೆ ಇರಬೇಕಲ್ಲ ಅದಕ್ಕೆ. ಬಿಡಿ, ನಾನು ಅವನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನೀವು ನಿಮ್ಮೊಂದು ಇಷ್ಟು ದೊಡ್ಡ ರೆಪ್ಯುಟೇಷನ್ ಇರುವಂಥ ಮೀಡಿಯಾ, ಏನೋ ವೈ ಯು ಆರ್ ಫೇಲಿಂಗ್ ಈ ವಿಚಾರದಲ್ಲಿ ಅಂತ ನನಗೆ ಬೇಜಾರಾಗ್ತಾ ಇದೆ. ಫ್ರಂಟ್ ಪೇಜಲ್ಲಿ ನ್ಯೂಸ್ ತೊಗೊಂಡಿದ್ದೀರಾ ಕೆಲವರು, ಆಮೇಲೆ ದೊಡ್ಡ ನ್ಯೂಸ್ ಏನೋ ಬಾಂಬ್ ಸೇರಿಸ್ಬಿಟ್ರು ಅಂತ ಹೇಳ್ತಾ ಇದ್ದೀರಾ. ಹಾಂ, ತಲಕೆಟ್ಟವ್ರು ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾದವ್ರನ್ನೆಲ್ಲ ನೀವು ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ಅವನ ಬಗ್ಗೆ ಏನು ಅನುಕಂಪ ಆಗ್ತಾ ಇಲ್ಲ, ನಿಮ್ಮ ಬಗ್ಗೆ ನಂಗೆ ಭಾಳ ಬೇಜಾರಾಗ್ತಾ ಇದೆ. ಏನಾಗಿದೆ ನಿಮ್ಮ ಚೀಫ್ ಎಡಿಟರಲ್ಲಿ, ನಿಮ್ಮ ಮೀಡಿಯಾಗಳಲ್ಲಿ? ಯಾಕೆ ಈ ರೀತಿ ನಮ್ ಗ್ಯಾರಂಟಿ ಏಟ್ ಏನಂತ ಗೊತ್ತಿಲ್ಲ. ಬಿಜೆಪಿ ಅವ್ರಿಗೆ ಗಾಬರಿ ಆಗ್ಬಿಟ್ಟಿದ್ರು ನಮ್ ಗ್ಯಾರಂಟಿ ಏಟ್. ಅಲ್ಲರಿ ನೋಡಿಯಪ್ಪ, ಪಾಪ ಅವನೇನೋ ಮೆಂಟಲ್ ಕೇಸು, ಅವನು ಮಾತಾಡಲಿ, ಅವನು ಎಲ್ಲ ಅವನೇನು ಬೇಕಾದ್ರೂ ಮಾತಾಡ್ತಾನೆ ಮಾತಾಡ್ಕೊಳ್ಳಿ. ನನಗೆ ನಿಮ್ಮ ಬಗ್ಗೆ ನನಗೆ ಭಾಳ ಅನುಕಂಪ ಆಗ್ತಾ ಇದೆ. ನೀವೆಲ್ಲ ಭಾಳ ವಿದ್ಯಾವಂತರಿದ್ದೀರಿ, ಪ್ರಜ್ಞಾವಂತರಿದ್ದೀರಿ. ನಿಮ್ಮ ಚಾನೆಲ್ಗಳಲ್ಲಿ, ನಿಮ್ಮ ಪೇಪರ್ಗಳಲ್ಲಿ ಎಲ್ಲ ನಿಮಗೆಲ್ಲ ಒಂದು ಇಮೇಜ್ ಭಾಳ ಮುಖ್ಯ. ಯಾರು ಏನೇನೋ ಆಗ್ತಾರೆ ಅಂತ ಅಷ್ಟೆಲ್ಲ ದೊಡ್ಡ ನ್ಯೂಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಇಮೇಜ್ ಏನಾಗಬೇಕು? ಏನಾದ್ರು ಸತ್ಯ ಏನಾದ್ರು ಇದೆಯಾ ಇಲ್ಲ? ಈಗ ನಾನು ನಿಮ್ಮ ಮಾಧ್ಯಮದವ್ರಿಗೆ ಯಾರೋ ಒಬ್ಬ ಹೇಳ್ಬಿಡ್ತಾನಪ್ಪ ನಿಮ್ಮ ಮಾಧ್ಯಮಕ್ಕೆ 100 ಕೋಟಿ ಕೊಟ್ಬಿಟ್ಟಿದ್ದಾನೆ ಹಾಕ್ಬೇಡ ಅಂತ, ನೀವು ಹಾಕೋಕ್ಕಾಗ್ತದ ಅದನ್ನು? ಕ್ಯಾನ್ ವಿ ಬ್ಲೇಮ್ ಎನಿ ಒನ್? ಏನೋ ಒಂದು ಆಧಾರ ಬೇರೆ ಇರಬೇಕಲ್ಲ ಅದಕ್ಕೆ. ಬಿಡಿ, ನಾನು ಅವನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನೀವು ನಿಮ್ಮೊಂದು ಇಷ್ಟು ದೊಡ್ಡ ರೆಪ್ಯುಟೇಷನ್ ಇರುವಂಥ ಮೀಡಿಯಾ, ಏನೋ ವೈ ಯು ಆರ್ ಫೇಲಿಂಗ್ ಈ ವಿಚಾರದಲ್ಲಿ ಅಂತ ನನಗೆ ಬೇಜಾರಾಗ್ತಾ ಇದೆ. ಫ್ರಂಟ್ ಪೇಜಲ್ಲಿ ನ್ಯೂಸ್ ತೊಗೊಂಡಿದ್ದೀರಾ ಕೆಲವರು, ಆಮೇಲೆ ದೊಡ್ಡ ನ್ಯೂಸ್ ಏನೋ ಬಾಂಬ್ ಸೇರಿಸ್ಬಿಟ್ರು ಅಂತ ಹೇಳ್ತಾ ಇದ್ದೀರಾ. ಹಾಂ, ತಲಕೆಟ್ಟವ್ರು ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾದವ್ರನ್ನೆಲ್ಲ ನೀವು ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ಅವನ ಬಗ್ಗೆ ಏನು ಅನುಕಂಪ ಆಗ್ತಾ ಇಲ್ಲ. ನಿಮ್ಮ ಬಗ್ಗೆ ನಂಗೆ ಭಾಳ ಬೇಜಾರಾಗ್ತಾ ಇದೆ. ಏನಾಗಿದೆ ನಿಮ್ಮ ಚೀಫ್ ಎಡಿಟರಲ್ಲಿ, ನಿಮ್ಮ ಮೀಡಿಯಾಗಳಲ್ಲಿ? ಯಾಕೆ ಈ ರೀತಿ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಪ್ರಜಾ ಟಿವಿ ಕನ್ನಡ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಗಾಗಿ ಪ್ರಜಾ ಟಿವಿ ಕನ್ನಡ .com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ನಿಮ್ಮ ಬೆರಳ ತುದಿಯಲ್ಲಿ ಜಗತ್ತಿನ ಸುದ್ದಿ ನೋಡಲು ಪ್ರಜಾ ಟಿವಿ ಕನ್ನಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.